Hi friends, it's Shweta's cook house. Ivattun special enanta nodana. Channa batura. Erdunu hege madodu anta torskodtini. Modlige puri madkolakke hasittu kalisittkolana. Idu maida hasittu 1 cup. Idikke swalpa chiroti hakolana. Chiroti rave dappa rave hakabardu. Sanna rave. Ee rave hakadrinda puri oodkolittala. ಊದ್ಕೊಂಡಿರೋದು ಹಾಗೇ ಇರುತ್ತೆ ಮತ್ತೆ ಕೂರಲ್ಲ ಅನ್ನೋದಕ್ಕೋಸ್ಕರ ಚಿರೋಟಿ ರವೆ ಹಾಕ್ಕೊಳ್ತಿದ್ದೀವಿ ಇದಕ್ಕೆ 1 pinch ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀವಿ ಬೇಕಿಂಗ್ ಸೋಡಾ ಮಾಮೂಲಿ ಅಡುಗೆ ಸೋಡಾ ಇದು ಬೇಕಿಂಗ್ ಪೌಡರ್ ಕೂಡ ಹಾಕ್ಬೋದು ನಾವು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀವಿ ಇವಾಗ ಇದು ಹಾಕಿದ್ಮೇಲೆ ಸ್ವಲ್ಪ ಕಲಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಮತ್ತೆ ಇದಾದಮೇಲೆ ಎಲ್ಲನೂ ಹಾಕಿ ನೀರು ಹಾಕ್ಕೊಂಡು ಹೀಗೆ ಕಲಸಿಟ್ಕೊಳ್ಳೋಣ ಇದು 1 hour ಅಷ್ಟು ಟೈಮು ನೆನಿಬೇಕು ಸ್ವಲ್ಪ ಎಣ್ಣೆ ಇದಕ್ಕೆ ಸವರಿ ಮತ್ತೆ ಹೀಗೆ ಚೆನ್ನಾಗಿ ನಾದ್ಕೋಬೇಕು ನಾದಷ್ಟು ಪೂರಿ ಚೆನ್ನಾಗಿ ಉಪ್ಕೊಳ್ಳುತ್ತೆ ಹೀಗೆ ಮಾಡಿದ್ಮೇಲೆ ಕವರ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇದು ಚೆನ್ನ ಆಲೂಗಡ್ಡೆ ಮತ್ತು ಜಾಯಿಪತ್ರೆ ಮೂರನ್ನು ಹಾಕಿ 2 whistle ಹೊಡ್ಕೊಳ್ಳೋಣ ಇದಕ್ಕೆ ಚೆನ್ನ ಮಸಾಲಾಗೆ ಒಗ್ಗರಣೆಗೆ ಹಾಕೋತಾ ಇದ್ದೀವಿ ಇದಕ್ಕೆ 1 tablespoon ಅಷ್ಟು ಎಣ್ಣೆ ಬಿಸಿ ಮಾಡ್ಕೋಬೇಕು ಇವಾಗ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಏನು ಗೋಲ್ಡನ್ ಬ್ರೌನ್ ಆಗೋಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ ಇದು ಸಣ್ಣಗೆ ಯಾಕೆ ಹೆಚ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇದು ಬೆಂದಾಗ ಎಲ್ಲ ಕಲಸೋಗ್ಬೇಕಾದ ನೀಟಾಗಿ ನೀವು ಈರುಳ್ಳಿ ಮತ್ತು ಟೊಮ್ಯಾಟೋನ ಫ್ರೈ ಮಾಡ್ಕೊಂಡು ಗ್ರೈಂಡು ಮಾಡ್ಕೋಬೋದು ಆದರೆ ನಾವಿಲ್ಲಿ ಗ್ರೈಂಡ್ ಮಾಡ್ತಿಲ್ಲ ಫೈನ್ ಚಾಪ್ ಮಾಡ್ಕೊಂಡಿದ್ದೀವಿ ಇವಾಗ ಟೊಮ್ಯಾಟೊ ಮೆತ್ತಗಾಗೋಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಲಿಡ್ ಕವರ್ ಮಾಡೋಣ ಅವಾಗ ಟೊಮ್ಯಾಟೊ ಬೇಗನೆ ಮೆತ್ತಗಾಗುತ್ತೆ ಈಗ ಒಂದು 5 minutes ಲಿಡ್ ಕವರ್ ಮಾಡ್ಕೊಳ್ಳೋಣ ಇವಾಗ ಇದಾಗಿದೆ ನೋಡಿ ಇದಕ್ಕೆ ಮಿಕ್ಕಿರೋಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ಇದಕ್ಕೆ 1 tablespoonಷ್ಟು ಅಚ್ಚಕಾರದ ಪುಡಿ ಆಮೇಲೆ 1 tablespoonಷ್ಟು ಚೆನ್ನ ಮಸಾಲ ಪೌಡರ್ ಇದು ಅಂಗಡೀಲಿ ಸಿಗುತ್ತೆ ಈಸಿಯಾಗಿ ಚೆನ್ನ ಮಸಾಲ ಪೌಡರ್ ಅಂತ 1 tablespoonಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಯಿಸ್ಕೊಂಡಿರೋಂಥ ಕಾಬೂಲ್ ಕಡಲೆನ ಇದಕ್ಕೆ ಹಾಕ್ಕೊಳ್ಳೋಣ ಅದ್ರ ಜೊತೆ ಒಂದು ಆಲೂಗಡ್ಡೆನೂ ಬೇಯಿಸಿದ್ವಿ ಅದು ಆಲೂಗಡ್ಡೆ ಸಪ್ರೇಟ್ ಇಟ್ಕೊಂಡು ಬರೀ ಕಾಬೂಲ್ ಮಾತ್ರ ಹಾಕ್ಕೊಳ್ಳಿ ಇದಕ್ಕೆ ಇದು ಹಾಕ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿವಾಗ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕ್ತಾ ಇದ್ದೀನಿ ನಾನು ಒಂದು 1/2 spoonಷ್ಟು ಆಮ್ಚೂರು ಪೌಡ್ರ್ ಸಾಕು ಇವಾಗ ಇದು ಬೇಯಿಸಿ ಇಟ್ಕೊಂಡಿರ್ತಾರಲ್ಲ ಪೊಟ್ಯಾಟೋನ
ಅದನ್ನ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀವಿ. ಈ ಪೊಟ್ಯಾಟೊ ಏನಕ್ಕೋಸ್ಕರ ಹಾಕೋತೀವಿ ಅಂದರೆ ಗ್ರೇವಿ ತುಂಬ ತಿಕ್ಕಾಗಿ ಬರಲಿ ಅಂತ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಈಗ ಒಂದು ಸೌಟಷ್ಟು ಈ ಕಾಳನ್ನ ತಗೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಇದು ನೋಡಿ, ಒಂದು ಸೌಟಷ್ಟು ಕಾಳು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡಾದಮೇಲೆ ಈ ಗ್ರೈಂಡ್ ಮಾಡಿರೋ ಪೇಸ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಯಾಕಂತ ಹೇಳಿದ್ರೆ ಇದು ಪೇಸ್ಟು ಹಾಕೋದ್ರಿಂದ ಕಾಳು ಬೇರೆ ಹೀಗೆ ಗ್ರೇವಿ ಬೇರೆ ಆಗೋದಿಲ್ಲ, ಅದು ತುಂಬ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ. ಮತ್ತು ಗ್ರೇವಿನೂ ತುಂಬ ತಿಕ್ಕಾಗಿ ಬರುತ್ತೆ, ಪೂರಿ ಜೊತೆ ಆಗಲಿ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಇದನ್ನ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀವಿ. ಇವಾಗ ಪೂರಿ ಮಾಡ್ಕೊಳ್ಳೋಣ. ಪೂರಿ ಯಾವಾಗಲೂ ಒತ್ತಬೇಕಾದ್ರೆ ಸ್ವಲ್ಪ ಮಂದನೇ ಇರಬೇಕು, ತುಂಬ ತೆಳು ಒತ್ತಿದ್ರೆ ಉಬ್ಬೋದಿಲ್ಲ ಅದು. ಅದಕ್ಕೋಸ್ಕರ ಸ್ವಲ್ಪ ಮಂದನೇ ಒತ್ಕೊಳ್ಳಿ. ಇವಾಗ ಇದಾಗಿದೆ, ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆಗೆ ಹಾಕಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಹಾಗೆ ಪ್ರೆಸ್ ಮಾಡೋದ್ರಿಂದ ಪೂರಿ ಏನಾಗುತ್ತೆ, ಚೆನ್ನಾಗಿ ಉಬ್ಕೊಳ್ಳುತ್ತೆ. ನಿಮಗೆ ಈ ಪೂರಿ ಇನ್ನೂ ಸ್ವಲ್ಪ ಕಲರ್ ಬರಬೇಕು ಅಂತ ಹೇಳಿದ್ರೆ ಒಂದು ಪಿಂಚಷ್ಟು ಸಕ್ಕರೆ ಹಾಕೋಬೋದು. ಅವಾಗ ನಿಮಗೆ ಇನ್ನೂ ಬ್ರೌನ್ ಆ ಥರ ಕಲರ್ ಬರುತ್ತೆ ಪೂರಿ. ಇವಾಗ ಇದಾಗಿದೆ, ಇನ್ನೊಂದು ಹಾಕ್ಕೊಳ್ತಾ ಇದ್ದೀವಿ. ಪೂರಿ ಯಾವಾಗಲೂ ಮಾಡಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿ ಮಾಡಬೇಕು. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರಿ ಮಾಡಿದ್ರೆ ಉಬ್ಬೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಪೂರಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಮಾಡಬೇಕು. ಇವಾಗ ಇದು ರೆಡಿ ಇದೆ ಫ್ರೆಂಡ್ಸ್, ಚನ್ನ ಬತ್ತೂರ, ಚೊಲೆ ಬತ್ತೂರ ಅಂತಲೂ ಹೇಳ್ತಾರೆ. ಟೇಸ್ಟ್ ಮಾಡಿ, ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.